ನಿಮಗೆ ಗೊತ್ತಾ, ನಾನು ಡಿ ಜೆ ಮೇಡಮ್ ಅಂದರೆ ನಮ್ಮ ಮೇಡಮ್ಮು ನಾ ಫೇಮಸ್ ಮಾಡಿದ್ಯಾರು ಅಂದರೆ ಮೇಡಮ್ನ ಡಿ ಜೆ ಮೇಡಮ್ ಮಾಡಿದ್ಯಾರು. ಇದೇ ಥರ ಇನ್ನೂ ಫ್ಯಾಕ್ಟ್ ಬಗ್ಗೆ ಗೊತ್ತಾಗೋಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ಯಾಕ್ಟ್ ನಂಬರ್ 8. ಸೊ ನಿಮ್ಗೆ ಗೊತ್ತಾ, ನಮ್ಮ ಫ್ರೀ ಫೈರಲ್ಲಿ ಜಾಸ್ತಿ ಎಷ್ಟು ಜನ ಆಡಾಡ್ತಾರೆ ಅಂದರೆ ಎಷ್ಟು ಜನ ಆ್ಯಕ್ಟಿವ್ ಇರ್ತಾರೆ ಅಂತ. ಸೊ ನಾನು ಹೇಳ್ಬಿಡ್ತೀನಿ, ದಿನದಲ್ಲಿ ನೋಡಿದ್ರೆ ಕ್ಯಾಲ್ಕುಲೇಟ್ ಮಾಡೋಕೆ ಹೋದರೆ ಒಂದು 500 ಕೋಟಿಗಿಂತ ಹೆಚ್ಚು ಜಾಸ್ತಿ ಜನ ಇರ್ತಾರೆ. ನೀವು 9 ಮಿಲಿಯನ್ ಇರುವರು, ಅದರಲ್ಲಿ ಅರ್ಧ ಭಾಗ ಮಾತ್ರ ನಮ್ಮ ಫ್ರೀ ಫೈರಲ್ಲಿ ಆಡ್ತಾರೆ, ದಿನ ಆ್ಯಕ್ಟಿವ್ ಆಗಿರೋರು. ಮತ್ತು ನೆಕ್ಸ್ಟ್ ಫ್ಯಾಕ್ಟ್ ಹೋಗೋಣ, ಬನ್ನಿ. ಫ್ಯಾಕ್ಟ್ ನಂಬರ್ 7, ಅಲೋಕ್ ಅಂದರೆ ನಮ್ಮ ಫ್ರೀ ಫೈರ್ನ ಬೆಸ್ಟ್ ಆ್ಯಂಡ್ ಫೇಮಸ್ ಕ್ಯಾರೆಕ್ಟರ್ ಅಂದರೆ ನಮ್ಮ ಅಲೋಕು. ಅಂದರೆ ಅಲೋಕ್ ಬಗ್ಗೆ ಹೇಳೋಕೆ ಹೋದರೆ ಅಲೋಕ್ ಒಂದು ಇಂಡಿಯನ್ ನೇಮು, ನೀವು ಊರಲ್ಲಿ ಸರ್ಚ್ ಮಾಡೋಕೆ ಹೋದರೆ ನಿಮಗೆ ಈ ಥರ ಸಿಗುತ್ತೆ. ನೀವಿಲ್ಲಿ ನೋಡ್ಬೋದು ಅಲೋಕ್ ಸಂಸ್ಕೃತ್ ಲೈಟ್ ಬ್ರೈಟ್ನೆಸ್ ಎನ್ರಿಚ್ಮೆಂಟ್ ಮತ್ತು ಸಾರಿ ಎನ್ಲೈಟ್ಮೆಂಟ್ ಇಂಡಿಯನ್ ನೇಪಲ್ ಅಲೋಕ್ ಈಸ್ ದಿ ಇಂಡಿಯನ್ ಗಿವನ್ ನೇಮ್ ಸಂಸ್ಕೃತ್ ಒರಿಜಿನ್. ಸೊ ನೀವು ನೋಡ್ತಾ ಇರ್ಬೋದು ಅಲೋಕ್ ಅನ್ನೋದು ಈಗ ಇಂಡಿಯನ್ ನೇಮು. ಮತ್ತು ಅವರಿರೋದು ಬ್ರೆಜಿಲಲ್ಲಿ. ಬ್ರೆಜಿಲಲ್ಲಿರೋ ಒಬ್ಬ ಕಂಟ್ರಿ ಏನು ಈ ಇಂಡಿಯಾ ಹೆಸರಲ್ಲಿ ಹೆಂಗೆ ಇಟ್ಕೋತಾರೆ. ಸೊ ಹೇಳ್ಬಿಡ್ತೀನಿ ಈ ಅಲೋಕ್ನ ಫುಲ್ ಹೆಸರು, ಅಲೋಕ್ ಅಜ್ಕಾರ್ ಪ್ಯಾರಿಸ್ ಪೆಟ್ರೋಲಿಯಾ. ಅಂದರೆ ನೀವು ನೋಡ್ಬೋದು ಅಲೋಕು ಒಂದು ಇಂಡಿಯನ್ ನೇಮ್ ಅಂತ ಎಲ್ಲರಿಗೂ ಗೊತ್ತು. ಬಟ್ ಅಲೋಕ್ ತುಂಬ ಫೇಮಸ್ ಕ್ಯಾರೆಕ್ಟ್ರು. ಮತ್ತು ಹೇಳ್ಬಿಡ್ತೀನಿ ಇವರಪ್ಪ ಇದ್ದಾರೆ. ಸೊ ಇವರಪ್ಪ ಒಂಥರ ಇಂಡಿಯಾ ಕನೆಕ್ಟ್ ಆಗಿದ್ದರು. ಸೊ ಇಂಡಿಯಾದಲ್ಲಿ ಒಬ್ಬ ಸ್ವಾಮೀಜಿ ಹತ್ರ ಕೇಳಿದ್ರು ನನ್ನ ಮಗನ ಹೆಸರು ಏನಕ್ಕೆ ಅಂತ. ಅವ್ರು ಹೇಳಿದ್ದು ಅಲೋಕ್ ಅಂತ ಇಕ್ಕೆ ಇರ್ತಾರೆ, ಯಾಕಂದರೆ ಸ್ವಾಮೀಜಿಗಳು ಇಂಥ ಹೆಸರು ಹೇಳೋದು. ಸೊ ಅಲೋಕ್ ಅಂತ ಹಾಕಿದ್ದಾರೆ. ಮತ್ತು ಅವ್ರ ತಮ್ಮ ಅಂದರೆ ಇವನ್ ಬ್ರದರ್ ಇದ್ದಾರೆ, ಅವ್ರ ಹೆಸರು ಭಾಸ್ಕರ್ ಅಂತ. ಸೊ ಇಡೀ ಫ್ಯಾಮಿಲಿ ಒಂಥರ ಕನೆಕ್ಟ್ ಆಗಿದ್ದಾರೆ ಇಂಡಿಯಾಗೆ. ಸೊ ಈಗ ನೆಕ್ಸ್ಟ್ ತಗೊಂಡು ಬನ್ನಿ, ಫ್ಯಾಕ್ಟ್ ನಂಬರ್ 6. ಸೊ ಈಗ ಏನಾಗ್ತದ್ರಿ, ಗ್ರೀನ್ ಕ್ರಿಮಿನಲ್ ಬಗ್ಗೆ. ಸೊ ಗ್ರೀನ್ ಕ್ರಿಮಿನಲ್ಲು ಒಂದು ಫ್ರೀಯಾಗಿ ಸಿಕ್ಕಿತ್ತು. ಹಾಂ, ಗ್ರೀನ್ ಕ್ರಿಮಿನಲ್ ಒಂದು ಫ್ರೀಯಾಗಿ ಸಿಕ್ಕಿತ್ತು. ಇನ್ಕ್ಯುಬೇಟರ್ಗಿಂತ ಮುಂಚೆ ಒಂದು ಈವೆಂಟಲ್ಲಿ ಫ್ರೀಯಾಗಿ ಬಂದಿತ್ತು. ನಾವು ಇಷ್ಟು ಟೋಕನ್ನ ಕಲೆಕ್ಟ್ ಮಾಡಿದರೆ ನಮಗೆ ಗ್ರೀನ್ ಕ್ರಿಮಿನಲ್ ಸಿಕ್ತಿತ್ತು. ಮತ್ತು ಅದು ತುಂಬ ಕಷ್ಟ ಆಯಿತು, ತುಂಬ ಕಷ್ಟ ಆಯಿತು ಅದು ಸಿಗೋಕ್ಕೆ. ಸೊ ಆಟಾಡಿ ಎಷ್ಟೋ ಜನ ತೊಗೊಂಡ್ರು, ಮತ್ತು ಎಷ್ಟೋ ಜನ ತೊಗೊಂಡಿಲ್ಲ. ಮತ್ತು ಒಬ್ಬೊಬ್ಬರು ಫ್ರೀ ಐಟಮ್ ಯಾರು ತಗೋತಾರೆ ಅಂತ ಹೇಳ್ಬಿಟ್ಟು ಬಿಟ್ಟೇ ಬಿಟ್ರು. ಆದರೆ ಇವಾಗ ನೋಡ್ಬೋದು ತುಂಬ ರೇರ್ ಆಗಿದೆ, ಯಾರ್ಯಾರ ಹತ್ರ ಇದೆಯೋ ಅವ್ರಿಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಫ್ಯಾಕ್ಟ್ ಹೋಗೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ, ಮತ್ತು ಲೈಕ್ ಮತ್ತು ಶೇರ್ ಮಾಡೋದು ಮರ್ತಬೇಡಿ. ಬನ್ನಿ ನೆಕ್ಸ್ಟ್ ಫ್ಯಾಕ್ಟ್ ಹೋಗೋಣ, ಫ್ಯಾಕ್ಟ್ ನಂಬರ್ 5. ನಾನು ಹೇಳಕ್ ಹೋಗ್ತಿದ್ದೀನಿ ಈಗ ಒಂದು ಕಾರ್ ಆಟ್ರಿಬ್ಯೂಟ್ ಬಗ್ಗೆ. ಮತ್ತು ಈಗ ನೀವು ಹೊಸದಾಗಿ ಈಗ ತಾನೇ ಬಂದಿದ್ದೆ ಮ್ಯಾಕ್ಲರಿನ್ ಅಂತ, ಅದು ನೀಟಾಗಿ ನಾನು ಪ್ರೆಸೆಂಟ್ ಮಾಡೋಕ್ಕಾಗಿಲ್ಲ. ಬಟ್ ಹೇಳ್ತಾ ಇದ್ದೀನಿ ಅದು ಅದಕ್ಕೆ ಮಾತ್ರ ಯಾಕೆ ಆಟ್ರಿಬ್ಯೂಟ್ಸ್ ಹಾಕಿದ್ರು ಅಂತ ನಿಮ್ಗೆ ಎಲ್ಲರಿಗೂ ಬರ್ಬೋದು. ಮತ್ತು ಅದು ಫಸ್ಟ್ ಟೈಮ್ ಆಟ್ರಿಬ್ಯೂಟ್ ಬಂದಿರೋದು ಕಾರ್ದು ಇದು ಸ್ಕಿನ್ ಅಂತ. ಮತ್ತು ಸ್ಕಿನ್ ಮಾತ್ರ ಸಖತ್ತಾಗಿದೆ. ಸೊ ಇದಕ್ಕೆ ಯಾಕೆ ಹಾಕಿದ್ರು ಅಂದರೆ ಇದು ಕೊಲಾಬ್ರೇಷನ್. ನಿಮ್ಗೆ ಗೊತ್ತಿರುತ್ತೆ ಕೊಲಾಬ್ರೇಷನಲ್ಲಿ ಏನೇ ಆಗಿರಲಿ ಯಾವುದು ನೋಡೋಕ್ಕೆ ಸೇಮ್ ಇರೋಲ್ಲ. ಬೇಕಾದ್ರೆ ಕೊಬ್ರ ಬಣ್ಣಲ್ಲೇ ಇದು ತಗೊಳ್ಳಿ, ಕೊಬ್ರದ್ದು ಕೊಲಾಬ್ರೇಷನ್ ಅದರಲ್ಲಿ ಯಾವುದು ಒಂದಷ್ಟು ಸೇಮ್ ಥರ ಇರಲಿಲ್ಲ ಬೇರೆ ಐಟಮ್ ಥರ. ಅಥವಾ ಕೊಲಾಬ್ರೇಷನ್ ಹಂಗೆ. ಮತ್ತು ಅದಕ್ಕೋಸ್ಕರ ಈ ಕಾರು ಇದೆ, ಕಾರ್ಗೋಸ್ಕರ ಆಟ್ರಿಬ್ಯೂಟ್ಸ್ ಹಾಕಿದರೆ. ಬನ್ನಿ ನೆಕ್ಸ್ಟ್ ಫ್ಯಾಕ್ಟ್ ಹೋಗೋಣ, ಫ್ಯಾಕ್ಟ್ ನಂಬರ್ 4. ಫ್ಯಾಕ್ಟ್ ನಂಬರ್ 4 ಏನಪ್ಪ ಅಂದರೆ ಕ್ಲ್ಯಾಶ್ ಕ್ವಾಡ್. ನೀವೆಲ್ಲರೂ ಕ್ಲ್ಯಾಶ್ ಕ್ವಾಡ್ ಆಟಾಡ್ತೀರಾ ಅಂದರೆ 80% ಅಂತ ಹೇಳ್ಬೋದು. 80% ಏನಿಲ್ಲ, ಆದರೆ ಜಾಸ್ತಿ ಜನ ಆಟಾಡ್ತೀರಾ ಕ್ಲ್ಯಾಶ್ ಕ್ವಾಡು. ಯಾಕಂದರೆ ಕ್ಲ್ಯಾಶ್ ಕ್ವಾಡ್ ನಿಮಗೆ ತುಂಬ ಇಷ್ಟ. ಮತ್ತು ಅದರಲ್ಲಿ ಚಾನ್ಸ್ ಸಿಗ್ತಾ ಇರುತ್ತೆ ಇನ್ನೊಂದು ಸತಿ ಎನಿಮಿನ ಹೊಡಿಯೋಕ್ಕೆ. ಮತ್ತು ಎಲ್ಲರಿಗೂ ಇಷ್ಟ ಅದನ್ನ ಆಟಾಡೋಕ್ಕೆ. ಮತ್ತು ಈ ಕ್ಲ್ಯಾಶ್ ಕ್ವಾಡು ಟೆಂಪ್ರರಿಯಾಗಿ ಬರ್ತಿತ್ತು. ಸೊ ಇದು ಪರ್ಮನೆಂಟಾಗಿ ಹೋಯಿತು ಇನ್ನು, ಯಾಕಂದರೆ ನಮ್ಮನ್ನ ನಾವು ಹಿಂಗೆ ಆಟಾಡ್ತಾ ಇರೋದ್ಬಿಟ್ಟು ಅದು ಪರ್ಮನೆಂಟ್ ಮಾಡಿಬಿಟ್ಟು ರ್ಯಾಂಕ್ ಡೆಲ್ಲೂ ಹಾಕ್ಬಿಟ್ರು ಕ್ಲ್ಯಾಶ್ ಕ್ವಾಡ್ ರ್ಯಾಂಕ್ ಅಂತ. ಮತ್ತು ಗ್ರ್ಯಾಂಡ್ ಮಾಸ್ಟರಾಗಿ ಬರ್ತು ಅಂದರೆ ಇದು ಈಗ ತುಂಬ ಇದಾಗಿ ಹೋಗ್ಬಿಟ್ಟಿದೆ, ಅಂದರೆ ಪರ್ಮನೆಂಟಾಗಿ ಹೋಗ್ಬಿಟ್ಟಿದೆ. ಸೊ ಈಗ ಟೆಂಪ್ರರಿ ಆಗಿಲ್ಲ. ಸೊ ನೀವೆಲ್ಲರೂ ಆಡಾಡ್ತಿರೋ ತುಂಬ ಜನ ಆಟಾಡ್ತಾರೆ ಇದರಲ್ಲಿ, ಎಲ್ಲರೂ ಹೀರೋ ಗಂಟು ಹೋಗೇ ಬಿಡ್ತಾರೆ. ಸೊ ಇದರಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಹಾಕ್ಬಿಡೋಣ ಅಂತ ಹಾಕಿದ್ದಾರೆ. ಸೊ ಇಲ್ಲೇನಾರ ಒಂದು ಎರಡು ಜನ ಜಾಸ್ತಿ ಜನ ಗ್ರ್ಯಾಂಡ್ ಮಾಸ್ಟರ್ ಹೋದರೆ ಸೊ ಗ್ರ್ಯಾಂಡ್ ಮಾಸ್ಟರ್ ಪರ್ಮನೆಂಟ್ ಆಗಿರುತ್ತೆ. ಸೊ ಬನ್ನಿ ಈಗ ನೆಕ್ಸ್ಟ್ ಫ್ಯಾಕ್ಟ್ ಹೋಗೋಣ, ಕ್ಲ್ಯಾಶ್ ಕ್ವಾಡ್ ಬಗ್ಗೆ ಗೊತ್ತಾಗಿದೆ. ಬನ್ನಿ ಫ್ಯಾಕ್ಟ್ ನಂಬರ್ 3. ಈ ಫ್ಯಾಕ್ಟ್ ಕೂಡ ಅಲೋಕ್ ಬಗ್ಗೆನೇ. ಈಗ ಅಲೋಕ್ ಏನಪ್ಪ ಅಂದರೆ ಅಲೋಕ್ ಕೊಲಾಬ್ರೇಷನ್ ಮಾಡಿದ್ದಾರೆ, ಅದು ಲೈಫ್ ಟೈಮ್ಗೆ. ಎಲ್ಲರಿಗೂ ಗೊತ್ತು ಲೈಫ್ ಟೈಮಿಂದ ಅಲೋಕ್ಗೆ ಇದು ಮಾಡಿರೋದು. ಸೊ ಏನಪ್ಪ ಅಂದರೆ ಈ ವಿಷಯದಲ್ಲಿ ನೀವು ಏನೇ ಈಗ ಅಲೋಕ್ದು ಫಸ್ಟ್ ಪೇಮೆಂಟ್ ಬಂದಿರ್ತಾರೆ, ಆದರೆ ಅವರು ಕೊಟ್ಟಿರ್ತಾರಲ್ಲ ಈಗ ಇಷ್ಟು ಕಾಸು ಕೊಟ್ಟಿರ್ತಾರೆ ಅಂತ ಹೇಳಿರ್ತಾರೆ. ಈಗ ಅವ್ರಿಗೆ 27 ಮಿಲಿಯನ್ನು ಕೊಲಾಬ್ರೇಷನ್ ಮಾಡಿ 27 ಮಿಲಿಯನ್ ಕೊಟ್ಟಿದ್ದಾರೆ. ಸೊ ನೀವು ಹೋಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅಂತ. 27 ಮಿಲಿಯನ್ ಕೊಟ್ಟಿದ್ದಾರಲ್ಲ, 27 ಮಿಲಿಯನ್ ಕೊಟ್ಟಿದ್ದಾರೆ. ಆ 27 ಮಿಲಿಯನ್ನ ಅವರು ಆರ್ಫನೇಜ್ಗೆ ಡೊನೇಟ್ ಮಾಡ್ಬಿಡ್ತಾರೆ. ಹಾಂ, ಆರ್ಫನೇಜ್ಗೆ ಡೊನೇಟ್ ಮಾಡ್ಬಿಡ್ತಾರೆ. ಅವ್ರಿಗೆ ಒಂದು ಪೈಸಾನು ಹೋಗಲ್ಲ ಅವ್ರ ಜೋಗ್ಗೆ, ಯಾಕಂದರೆ ಅವ್ರು ಫುಲ್ ಏನೇನಿದೆ ಅದೆಲ್ಲ ಆರ್ಫನೇಜ್ಗೆ ಡೊನೇಟ್ ಮಾಡಿಬಿಟ್ಟಿದ್ದಾರೆ. ಬೇಕಾದ್ರೆ ಪ್ರೂಫು
ಯಾಕಂದರೆ ಗೂಗಲ್ಗೆ ಹೋಗಿ ಕೇಳಿ ಎಲ್ಲ ಸಿಗುತ್ತೆ ಪ್ರೂಫ್ ಎಲ್ಲ. ಸೊ ಈಗ ಬರೀ ನೆಕ್ಸ್ಟ್ ಫ್ಯಾಕ್ಟ್ ಹೋಗ್ಬಿಡೋಣ. ಫ್ಯಾಕ್ಟ್ ನಂಬರ್ ಟೂ ಬಂದು ಫ್ಯಾಕ್ಟ್ರಿ ಬಗ್ಗೆ. ಸೊ ಫ್ಯಾಕ್ಟ್ರಿ ಏನಪ್ಪ ಅಂದರೆ, ಈ ಫ್ಯಾಕ್ಟ್ರಿ ನೀವೆಲ್ಲರೂ ಫಸ್ಟ್ ತಡಕೋಗ್ತೀರಾ, ಆದರೆ ಮೊದಲು ಅಷ್ಟು ಜನ ಇರಲಿಲ್ಲ. ಫ್ಯಾಕ್ಟ್ರಿಗೆ ಬಂದಿದ ತಕ್ಷಣ ಆ ಬಾಕ್ಸ್ ಥರ ಇರ್ತಲ್ಲ, ಅಲ್ಲಿ ಸೆಂಟ್ರಲ್ಲಿ ಚೆನ್ನಾಗಿ ಹೇಳ್ಬಿಟ್ಟಿದ್ರು. ಆದರೆ ಈಗ ಎಲ್ಲರೂ ಫಿಸ್ಟ್ ಫೈಟ್ ಮಾಡಿ ಗನ್ ತೊಗೊಂಡು ಎಲ್ಲರಿಗೂ ಓಡಿತಾರೆ. ಯಾಕಂದರೆ ಇದು ತುಂಬ ಫೇಮಸ್ ಆಗಿಬಿಟ್ಟಿದೆ. ಇದನ್ನು ಫೇಮಸ್ ಮಾಡಿದ್ದಿನ ಯಾರೂ ಅಲ್ಲ, ನಮ್ಮ ಬ್ಯಾಡ್ 99. ಬ್ಯಾಡ್ 99 ಅವರು ಫೇಮಸ್ ಮಾಡಿರೋದು ಇದನ್ನು. ಸೊ ಬ್ಯಾಡ್ 99 ಬಗ್ಗೆ ಗೊತ್ತಿಲ್ಲ, ಏನಾರ ಒಂದು ಕಂಡು ಹಿಡಿತಿರ್ತಾರೆ. ಸೊ ಇದನ್ನು ಹಂಗೆ ಕಂಡು ಹಿಡಿದ್ಬಿಟ್ಟಿದ್ದಾರೆ ಶೋಯಲ್ಲಿ. ಸೊ ಈಗ ಬರೀ ನೆಕ್ಸ್ಟ್ ಫ್ಯಾಕ್ಟ್ ಹೋಗೋಣ. ಫ್ಯಾಕ್ಟ್ ನಂಬರ್ ಒನ್ ಬಂದ್ಬಿಟ್ಟು ಈ ಆ್ಯಡಮ್. ಆ್ಯಡಮ್ ಬಗ್ಗೆ. ಸೊ ಆ್ಯಡಮ್ ಬಂದು ಡಿ ಜೆ ಆ್ಯಡಮ್ ಹೆಂಗಾದ್ರೆ ಅಂದರೆ, ಡಿ ಜೆ ಆ್ಯಡಮ್ನ ತುಂಬ ಫೇಮಸ್ ಆಗಿ, ಮೊದಲು ಆ್ಯಡಮ್ ಅಂದರೆ ಒಂದು ನಾರ್ಮಲ್ ಕ್ಯಾರೆಕ್ಟರ್ ಇತ್ತು, ಮತ್ತು ಅದನ್ನು ಯಾರೂ ದೊಡ್ಡದಾಗಿ ನೋಡ್ತಿರಲಿಲ್ಲ. ಸೊ ಆ್ಯಡಮ್ನ ಒಂದೇ ಸತಿ ಯೂಸ್ ಮಾಡ್ತಿದ್ರೆ ಯಾವತ್ತು ಯೂಸ್ ಮಾಡ್ತಿರಲಿಲ್ಲ. ಬಟ್ ಈಗ ನೋಡ್ಬೋದು ಎಷ್ಟೋ ಜನ ಆ್ಯಡಮನ್ನು ಯೂಸ್ ಮಾಡ್ತಾರೆ. ಫಸ್ಟ್ ಆ್ಯಡಮ್ನ ಯೂಸೇ ಮಾಡ್ತಿರಲಿಲ್ಲ, ಇದೇನು ಸ್ಕಿಲ್ಲೇ ಇಲ್ಲ, ಇನ್ನೂ ಯೂಸ್ ಮಾಡ್ತಾರೆ ಅಂದ್ಕೊಂಡು ಯೂಸೇ ಮಾಡ್ತಿರಲಿಲ್ಲ. ಬಟ್ ಇದನ್ನು ಒಂದು ಸತಿ ಯಾರೋ ಹಾಕೊಂಡು ಇದ್ದಿದ್ದಕ್ಕೆ ಇವತ್ತು ಅದು ಎಷ್ಟೋ ಜನ ಹಾಕೋತಾರೆ. ಸೊ ಅವ್ರ ಹೆಸರು ಹೇಳ್ಬಿಡ್ತೀನಿ. ಎನ್ 3 2 1 ಅಗೇನ್ ದಿ ಬ್ಯಾಚ್ 99. ಹೌದು, ಇದನ್ನು ಬ್ಯಾಚ್ 99 ಕ್ರಿಯೇಟ್ ಮಾಡಿದ್ದು. ಸೊ ಈಗ ನೆಕ್ಸ್ಟ್ ಫ್ಯಾಕ್ಟ್ ಹೋಗ್ಬಿಡೋಣ. ಅಂದರೆ ಒಂದು ಫ್ಯಾಕ್ಟ್ ಆಯ್ತಲ್ಲ, ಇನ್ನೇನು ಫ್ಯಾಕ್ಟ್ ಅಂತ ಹೇಳ್ತೀರಾ? ಸೊ ಇದು ಇಷ್ಟೊತ್ತಿಂದ ಮಾತಾಡಿದ್ದಕ್ಕೆ ಒಂದು ಲಾಸ್ಟ್ ಬೋನಸ್ ಫ್ಯಾಕ್ಟು, ಇದನ್ನು ನೋಡ್ಕೊಂಡು ಹೋಗ್ಬಿಡಿ. ಇದು ಸಖತ್ತಾಗಿದೆ ಈ ಫ್ಯಾಕ್ಟ್ಗಿಂತ. ಬರೀ ನೆಕ್ಸ್ಟ್ ಫ್ಯಾಕ್ಟ್ ಹೋಗೋಣ. ಬೋನಸ್ ಫ್ಯಾಕ್ಟ್. ಈಗ ಬೋನಸ್ ಫ್ಯಾಕ್ಟ್ ಏನಪ್ಪ ಅಂದರೆ ಗರಿಣ. ಎಲ್ಲವೂ ಗೊತ್ತಿರುತ್ತೆ. ಈಗ ನಮ್ಮ ಗರಿಣ ಅಂದರೆ ಫ್ರೀ ಫೈರ್ ಹೆಸರು, ಆದರೆ ಫ್ರೀ ಫೈರ್ ಕಂಪ್ನಿ ಓನ್ ಮಾಡುತ್ತೆ. ಆದರೆ ಗರಿಣ ಒಂದು ದೊಡ್ಡ ಕಂಪ್ನಿ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಈಗ ಗರಿಣದಲ್ಲಿ ಎಷ್ಟೋ ಗೇಮ್ಗಳಿದೆ, ಕಾಲ್ ಆಫ್ ಡ್ಯೂಟಿ, ಇನ್ನೂ ಏನೇನೋ ಇದೆ. ಬಟ್ ಫ್ರೀ ಫೈರ್ ಮಾತ್ರ ಯಾಕಿದೆ ಅಂದರೆ, ಅದು ಅವರ ಫುಲ್ ಶೇರ್ಸ್ ಇದೆ, ಜಾಸ್ತಿನೇ ಶೇರ್ಸ್ ಇದೆ. ಸೊ ಅದು ಫ್ರೀ ಫೈರ್ ಆಗಿದೆ, ಗರಿಣ ಫ್ರೀ ಫೈರ್ ಆಗೋಯ್ತು. ಮತ್ತು ಕಾಲ್ ಆಫ್ ಡ್ಯೂಟಿದು ಅಷ್ಟಿಲ್ಲ. ಸೊ ಆ ಥರ ಮಾಡಿದ್ದಾರೆ. ಸೊ ಇದ್ರ ಫ್ಯಾಕ್ಟ್ ಏನಪ್ಪ ಅಂದರೆ, ಈ ಓನರು ಫಾರೆಸ್ಟ್ ಲೀ ಅಂತ. ಸೊ ಈ ಫಾರೆಸ್ಟ್ ಇದು ಮೇನ್ ಕಂಪ್ನಿ ಎಲ್ಲಿದೆ ಅಂದರೆ ಸಿಂಗಾಪುರಲ್ಲಿದೆ. ಸೊ ಈಗ ನೀವು ಯೋಚನೆ ಮಾಡ್ಬೋದು, ಯಾಕಪ್ಪ ಹಿಂಗೆ ಸಿಂಗಾಪುರ್ ನೋಡಿದ್ರೆ ಚೆನ್ನಾಗಿ ಥರನೇ ಇದ್ದಾನೆ ಅಂತ. ಇವನು ಚೈನೀಸ್ ಬೋನ್ ಮತ್ತು ಸಿಂಗಾಪುರ್ನು, ಸಿಂಗಾಪುರ್ ದೊಡ್ಡ ಬಿಸ್ನೆಸ್ ಮ್ಯಾನು. ಸೊ ಈಗ ಹೇಳ್ತೀನಿ ಇವನು ಕಂಪ್ನಿ ಯಾಕಪ್ಪ ಅಲ್ಲೋಯ್ತು ಅಂದರೆ, ಫಸ್ಟು ಫ್ರೀ ಫೈರ್ ಲಾಂಚ್ ಆದಾಗ ಇಂಡೋನೇಷ್ಯಾದಲ್ಲಿ ತುಂಬ ಪಾಪ್ಯುಲರ್ ಆಗಿತ್ತು, ಅದಕ್ಕೋಸ್ಕರ ಅದನ್ನು ಮೇನ್ ಆಫೀಸ್ ಅಲ್ಲೇ ಮಾಡಿಬಿಟ್ಟಿದ್ದಾರೆ. ಇಂಡೋನೇಷ್ಯಾನ ಮೇನ್ ಸಿಟಿಲಿ ಇದನ್ನು ಹಾಕಿದ್ದಾರೆ. ಮತ್ತು ಈ ಆಫೀಸ್ ನೋಡೋಕ್ಕೆ ಈಗಿರುತ್ತೆ ಬೇಕಾದ್ರೆ ನೋಡಿ, ಈಗ ನೋಡ್ತಾ ಇರ್ಬೋದು ಈ ಕಂಪ್ನಿ ಹೇಗಿದೆ ಅಂತ. ಸೊ ಈ ಕಂಪ್ನೀಲಿ 29th ಇಲ್ಲಾಂದರೆ 28th ಫ್ಲೋರಲ್ಲಿ ಇವರದ್ದು ಕಂಪ್ನಿ ಬೇಸ್ ಆಗಿದೆ. ಸೊ ಈ ಬಿಲ್ಡಿಂಗಲ್ಲಿ ಇಷ್ಟು ದೊಡ್ಡದಾಗಿದೆ. ಸೊ ಇದರಲ್ಲಿ 29th 28th ಯಾವುದೋ ಫ್ಲೋರಲ್ಲಿದೆ, ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ, ವೇರಿ. ಸೊ ಈ ಬೋನಸ್ ಫ್ಯಾಕ್ಟ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಥರ ಈ ವಿಡಿಯೋನ ಮುಗಿಸ್ತಾ ನಾನು ನಿಮಗೆ ಸಿಗ್ತೀನಿ ನಾಳೆ. ಸೊ ಅಲ್ಲಿಗಂಟ ನೀವು ಬೇರೆ ವಿಡಿಯೋ, ನಾನು ಹಳೆ ವಿಡಿಯೋ ನೋಡ್ತೀರಿ. ಸೊ ಇದು ಈ ಫ್ಯಾಕ್ಟೆಲ್ಲ ಇದನ್ನೆಲ್ಲ ಇದು ಮಾಡೋ ಜೋಡಿಸ್ಕೊಳ್ಳೋಕ್ಕೆ ತುಂಬ ಟೈಮ್ ಬೇಕಾಗಿದೆ. ಸೊ ಈ ಲೈಕ್ ಅನ್ಲೈಕ್ ಮಾತ್ರ ಮಾಡಬೇಡಿ, ಲೈಕ್ ಮಾಡಿಬಿಟ್ಟು ಹೋಗ್ತಾ. ಬಾಯ್ ಬಾಯ್, ಸೈನಿಂಗ್ ಆಫ್.